ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಧವಸ ವೈಫ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಿನ್ನೆ ವಿಡಿಯೋ ಭಾಳ ದೊಡ್ಡದಾಗ್ತದೆ ಅಂತ ತಿಳ್ಕೊಂಡು ನಿನ್ನೆ ನಾನೇನು ಮಾಡ್ತೀರಿ, ಮಡಿಲಿ ಅಡುಗೆ ಅಂತಂದ್ರೆ ಇಡ್ಲಿ ಒಲಿ ಮೇಲೆ, ಶೇಗಡಿ ಒಲಿ ಮೇಲೆ ಅಡುಗೆ ಮಾಡಬೇಕಾದ್ರೆ ಹೆಂಗೆ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂಥೇಳಿ ತೋರಿಸಿದ್ದೆ. ಇವತ್ತು ಗೌರಿ ಗಣೇಶ ಹಬ್ಬಕ್ಕೆ ನೈವೇದ್ಯಕ್ಕೆ ಏನೇನು ಅಡುಗೆ ಮಾಡಿದ್ದೆ ಅಂಥೇಳಿ ನೋಡಾಕೆಂತ್ರಿ. ಮತ್ತು ಇವತ್ತಿನ ಸ್ಪೆಷಲ್ ಅಂತಂದ್ರೆ, ಮೊನ್ನೆ ನಾನು ಒಂದು ಕಡೆ ಊಟಕ್ಕೆ ಹೋಗಿದ್ದೆ ರೀ, ಅಲ್ಲಿ ಭಜಿ ಮಾಡಿದ್ರು, ವಿಳೆದೆಲೆ ಭಜಿ ಭಾಳ ಮಸ್ತಾಗಿದ್ದು. ಹೀಗಾಗಿ ಇವತ್ತ್ಯಾಕೆ ನಾ ಟ್ರೈ ಮಾಡಬಾರ್ದು, ವಿಳೆದೆಲೆ ಭಾಳ ಅವ ಮನೆ ಒಳಗೆ ಅಂತ ತಿಳ್ಕೊಂಡು ವಿಳೆದೆಲೆ ಭಜಿ ಮಾಡೇನ್ರಿ. ಒಂದ್ಸರಿ ನೀವು ಇದು ವಿಡಿಯೋವನ್ನು ಫುಲ್ ವಿಡಿಯೋ ನೋಡಿರಿ, ಮತ್ತು ಹೇಗಾಗಿದ್ದು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಮನೆ ಒಳಗೆ ಟ್ರೈ ಮಾಡಿರಿ ವಿಳೆದೆಲೆ ಭಜಿ. Thank you.
ಅಡಿಗೆ ಅಂತೂ ಆಯ್ತ್ರಿ, ಇನ್ನ ನೈವೇದ್ಯ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕೆತ್ತವ್ರು ಮಾತ್ರ ಲೈಕ್ ಆತಂದ್ರೆ ಸಬ್ಸ್ಕ್ರೈಬ್ ಮಾಡೋದಲ್ಲದೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಇನ್ನೊಂದು, ನಿಮಗೆ ಲೈವ್ ಬಂದಾಗ ಎರಡು ಸರಿ ಲೈವ್ ಬಂದಾಗೂ ಹೇಳಿದ್ನೇನು,
ವಿನುತಾ ಅವರು ಯು ಎಸ್ ಎ ಒಳಗಿದ್ರೂ ಕೂಡ ನಮ್ಮ ಸಂಸ್ಕೃತಿಯನ್ನು ಬಿಟ್ಟಿಲ್ಲ ಅಂತ ತಿಳ್ಕೊಂಡು, ನೀವು ಎಲ್ಲ ಎಷ್ಟೋ ಜನರು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀರಿ, ನಾವು ನೀವೆಲ್ಲ ಮಾಡ್ತೀವಿ ಇಂಡಿಯಾದೊಳಗಿದ್ದು, ಅವರು ಯು ಎಸ್ ಎಗೆ ಹೋದರೂ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೊಂಟರಲ್ಲ, ಬಹಳ ಖುಷಿ ಆಗ್ತದೆ. ಅವರು ಯು ಎಸ್ ಎ ಒಳಗೆ ಮಾಡಿದ ಪೂಜೆ ನಮ್ಗೆ ಕಳಿಸ್ಯಾರ ನೋಡ್ರಿ, ನೀವು ಎಲ್ಲ ನೋಡಿ ಖುಷಿ ಪಡ್ತೀರಿ ಅಂತ ತಿಳ್ಕೊಂಡು ಇವನ್ನ ಅಪ್ಲೋಡ್ ಮಾಡೇನ್ರಿ. ಮತ್ತೆ ಯಾವುದೇ ಉದ್ದೇಶ ಇಲ್ಲ.